ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಹಬ್ಬ ಅಂದರೆ ಅಲ್ಲಿ ಜನ ಇರಬೇಕು ಕುಟುಂಬದವರೆಲ್ಲರೂ ಇರಬೇಕು ಆದರೆ ಇತ್ತೀಚಿನ ಕಾಲದಲ್ಲಿ ಹಬ್ಬ ಹರಿದಿನಗಳು ಕಣ್ಮರೆಯಾಗುತ್ತಾ ಇವೆ ಯಾಕೆ ಅಂತ ಕೇಳಿದರೆ ಇವಾಗ ಟೆಕ್ನಾಲಜಿ ಯುಗ ಇಂಟರ್ನೆಟ್ ಯುಗ ನೋಡಿ ಇಂಟರ್ನೆಟ್ ಯುಗ ಮೊಬೈಲ್ ಫೋನ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಹಲವಾರು ಜನರು ಹಲವಾರು ಮಕ್ಕಳು ಅಥವಾ ಒಂದು ಮನೆಯಲ್ಲಿ ಪ್ರತಿಯೊಬ್ಬರು ಅದರಲ್ಲಿನೇ ಬೀಸಿ ಆಗಿರ್ತಾರೆ ಈ ಸಂಕ್ರಾಂತಿ ಹಬ್ಬ ಅನ್ನೋವಂಥದ್ದು ಪ್ರತಿಯೊಬ್ಬರನ್ನು ಒಂದು ಕಡೆಗೆ ಕರೆದುಕೊಂಡು ಹೋಗಿ ಒಂದು ಸಂಭ್ರಮಾಚರಣೆ ಇರ್ತಕ್ಕಂಥ ಪ್ರಕ್ರಿಯೆ ಅಥವಾ ಸಂಸ್ಕೃತಿಯನ್ನು ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಬೆಳೆಸ್ತಕ್ಕಂಥ ಹಬ್ಬ ಯಾವುದು ಅಂತ ಕೇಳಿದರೆ ಅದು ಸಂಕ್ರಾಂತಿ ಆಗತ್ತೆ ಈ ಸಂಕ್ರಾಂತಿ ಹಬ್ಬ ಇದು ಯಾವುದೇ ಒಂದು ರಾಜ್ಯಕ್ಕೆ ಸೀಮಿತವಾಗಿಲ್ಲ ಆಲ್ಮೋಸ್ಟ್ ಆಲ್ ಸ್ಟೇಟ್ಸ್ ಆಫ್ ಇಂಡಿಯಾ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಒಂದು ಸಂಭ್ರಮಾಚರಣೆ ಇದ್ದೇ ಇರುತ್ತೆ ಕರ್ನಾಟಕದಲ್ಲಿ ನಾವು ಸಂಕ್ರಾಂತಿ ಅಂತ ಕರಿತೀವಿ ಮಹಾರಾಷ್ಟ್ರದಲ್ಲಿ ಹೋದರೆ ಅಲ್ಲಿ ಕೂಡ ನಾವು ಸಂಕ್ರಾಂತಿ ಅಂತ ಕರಿತೀವಿ ಆಂಧ್ರ ಪ್ರದೇಶದಲ್ಲಿ ಮತ್ತು ತಮಿಳುನಾಡಲ್ಲಿ ಪೊಂಗಾಲ್ ಅಂತ ಕರಿತೀವಿ ಇನ್ನು ಉತ್ತರದ ರಾಜ್ಯಗಳಲ್ಲಿ ಹೋದರೆ ಅಲ್ಲಿ ಮಾಹಿ ಅಂತ ಕರಿತೀವಿ ಇನ್ನೂ ಕೆಲವು ಸಂಸ್ಕೃತಿ ಅಂದರೆ ಈ ಒಂದು ಹಬ್ಬದಲ್ಲಿ ಗಾಳಿಪಟವನ್ನು ಹಾರಿಸ್ತಕ್ಕಂಥದ್ದು ಹಲವಾರು ರಾಜ್ಯಗಳಲ್ಲಿ ಅಂದರೆ ಉತ್ತರದ ರಾಜ್ಯಗಳಲ್ಲಿ ಇರ್ತಕ್ಕಂಥ ಒಂದು ಸಂಪ್ರದಾಯ ಸೊ ಗಾಳಿಪಟ ಇದೊಂದು ಸಂಕೇತ ಇದು ಯಾವುದರ ಸಂಕೇತ ಅಂತ ಕೇಳಿದರೆ ಸಂಕ್ರಾಂತಿಯನ್ನು ಬರಮಾಡಿಕೊಳ್ತಕ್ಕಂಥ ಸಂಕೇತವೇ ಗಾಳಿಪಟ ಆಗಿರುತ್ತೆ ಅದರ ಜೊತೆಗೆ ಭಾರತದ ಹಲವು ರಾಜ್ಯಗಳಲ್ಲಿ ಒಂದು ಸಿಸ್ಟಮ್ ಇದೆ ಅಥವಾ ಒಂದು ಸಂಸ್ಕೃತಿ ಇದೆ ಸಂಸ್ಕೃತಿ ಏನು ಅಂತ ಕೇಳಿದರೆ ಈ ಹಬ್ಬದಲ್ಲಿ ಎಳ್ಳು ಮತ್ತು ಬೆಲ್ಲನ್ನು ಜನರ ಜೊತೆಗೆ ನಾವು ವಿನಿಮಯ ಮಾಡಿಕೊಳ್ತೀವಿ ಸೊ ವಿ ಇದನ್ನು ಎಳ್ಳು ಮತ್ತು ಬೆಲ್ಲ ವಿನಿಮಯ ಮಾಡಿಕೊಳ್ಳೋದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದೆ ವೈಜ್ಞಾನಿಕ ಕಾರಣ ಏನು ಅಂತ ಕೇಳಿದರೆ ಎಳ್ಳು ಬೆಲ್ಲ ನಾವು ಹಂಚ್ಕೊಳ್ಳೋದು ಮತ್ತು ಈ ಸಂಕ್ರಾಂತಿ ಅನ್ನೋದು ಬರ್ತಕ್ಕಂಥದ್ದು ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಇದು ಯಾವ ವ್ಯಕ್ತಿ ಅಥವಾ ಯಾವ ಜನರು ಎಳ್ಳು ಬೆಲ್ಲನ್ನು ಸ್ವೀಕರಿಸ್ತಾರೆ ಅದು ಅವರ ಚರ್ಮಕ್ಕೆ ರಕ್ಷಣೆ ಒದಗಿಸುತ್ತೆ ಚಳಿಗಾಲದಲ್ಲಿ ಪ್ರತಿಯೊಬ್ಬರ ಚರ್ಮ ಸುಕ್ಕುಗಟ್ಟತ್ತೆ ಮತ್ತು ಒನ್ಗತ್ತೆ ಸೊ ಹಾಗಾಗಿ ಎಳ್ಳು ಬೆಲ್ಲ ತಿನ್ನೋದರಿಂದ ಅದು ನಮ್ಮ ಚರ್ಮಕ್ಕೆ ಒಂದು ರಕ್ಷಣೆ ಕೂಡ ಒದಗಿಸುತ್ತೆ ಅದರ ಜೊತೆಗೆ ಅತಿ ದೊಡ್ಡ ಮಹತ್ವ ಏನು ಅಂತ ಕೇಳಿದರೆ ಹಲವಾರು ರಾಜ್ಯಗಳಲ್ಲಿ ಎಳ್ಳು ಬೆಲ್ಲನ್ನು ಕೊಟ್ಟು ಒಂದು ಸಂದೇಶವನ್ನು ಸಾರಿಸ್ತಕ್ಕಂಥ ಒಂದು ಪದ್ಧತಿ ಅದ್ಯಾವುದು ಅಂತ ಕೇಳಿದರೆ ಟೇಕ್ ಸ್ವೀಟ್ ಟಾಕ್ ಸ್ವೀಟ್ ಆ್ಯಂಡ್ ಬಿ ಸ್ವೀಟ್ ಅಂದರೆ ಟೇಕ್ ಸ್ವೀಟ್ ಸ್ವೀಟನ್ನು ತಗೊಳ್ಳಿ ಬೆಲ್ಲನ್ನು ತಗೊಳ್ಳಿ ಟಾಕ್ ಸ್ವೀಟ್ ಬೆಲ್ಲದ ಥರ ಮಾತಾಡಿ ಆ್ಯಂಡ್ ಬಿ ಸ್ವೀಟ್ ಮತ್ತು ಬೆಲ್ಲದ ಥರ ನಾವು ರುಚಿಯಾಗಿ ಇರೋಣ ಅಂತ ಹೇಳ್ತಕ್ಕಂಥ ಒಂದು ಪದ್ಧತಿ ಸೊ ವೀಕ್ಷಕರೇ ಇವತ್ತು ಬಸವ ಟಿ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಶರಣ ಶರಣಾರ್ಥಿ ಬಸವ